नमस्कार फ्रेंड्स, इवत्त नाव तंदिरुवंतद्दु डिश एनप्पा अंतंद्रे उत्तर कर्नाटकद स्पेशल सिही गोधी हुग्गी। इदु कंप्लीटली ट्रेडिशनल आंड यूनिक रेसिपी। एनके फुड एंड लाइफस्टाइल चैनल सब्सक्राइब माडिल्लंद्रे सब्सक्राइब माड्री, बेल आइकन प्रेस माड्री। मोदलिगे एनप्पा अंतंद्रे नमगे बेकागिरोद्दु ಹೊಟ್ಟು ತೆಗ್ದಿರೋಂಥ ಗೋಧಿ ರೀ। ಈಗೆಲ್ಲ ಸಿಟಿನ್ಯಾಗ ಹೊಟ್ಟು ತೆಗ್ದಿರೋಂಥ ಗೋಧಿ ಸಿಕ್ಕಿಲ್ಲ ಅಂತಂದರೆ ಬ್ರೋಕನ್ ವೀಟ್ ಸಿಗ್ತದಲ್ರಿ, ಅದು ತೊಗೊಂಡು ಮಾಡಬಹುದು। ಮೊದಲಿಗೆ ಒಂದು ಕಪ್ ಬ್ರೋಕನ್ ವೀಟ್ ತೊಗೊಂಬ್ರಿ। ಈ ಬ್ರೋಕನ್ ವೀಟಿಗೆ ಒಂದು ಸ್ಪೂನ್ ಅಷ್ಟು ರೆಗ್ಯುಲರ್ ಅಕ್ಕಿ ಮತ್ತು ಎರಡು ಸ್ಪೂನ್ ಅಷ್ಟು ಕಡಲೆ ಬ್ಯಾಳಿ ಇವೆಲ್ಲ ಸೇರಿಸ್ಕೊಂಡು ಬಿಟ್ಟು ನಾವು ಒಂದು ಸರಿ ಇಲ್ಲ ಎರಡು ಸರಿ ಚಲೋ ಕ್ಲೀನ್ ಮಾಡ್ಕೊಂಬ್ರಿ। ಇದು ಇಂಪಾರ್ಟೆಂಟ್ ಪ್ರೊಸೀಜರ್ ಇದು। ಎಲ್ಲ ಒಂದು ಸರಿ ಕ್ಲೀನ್ ಮಾಡ್ಕೊಂಡು ಬಿಟ್ಟು ಇದನ್ನು ನೆನೆ ಇಡಂಬ್ರಿ। ನೆನೆ ಎದಕ್ಕೆ ಇಡಬೇಕಪ್ಪ ಅಂತಂದರೆ ಗೋಧಿ ಗಟ್ಟಿ ಇರ್ತದೆ ರೀ, ಹಂಗಾಗಿ ಅದು ಸಾಫ್ಟ್ ಆಗಬೇಕು। ಸಾಫ್ಟ್ ಆಗಿಲ್ಲ ಅಂತಂದರೆ ನಮಗೆ ಕುದಿಸ್ಕೊಂಡು ಪಾಯಸ ತಿನ್ನಲಿಕ್ಕೆ ಬರಂಗಿಲ್ಲ ರೀ। ಹಾಗಾಗಿ ಹೆಚ್ಚು ಕಮ್ಮಿ 1 hour ಅಷ್ಟು ಮಿನಿಮಮ್ ನೆನೆಸಿಡ್ರಿ। ಇದು ನೆನೆಸಿಟ್ಟ ಮ್ಯಾಗೆ ಇದ್ರದ್ದು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಬೇಕು। ಈಗ ನೋಡಿರಿ, ನಮ್ಮದು ನೆನೆಸಿಟ್ಟಿದ್ವಿ 1 hour ಆಯಿತು, ಗೋಧಿ ನೋಡಿರಿ ಈಗ ಸ್ವಲ್ಪ ಉಬ್ಬೆದಲ್ಲ, ಸಾಫ್ಟ್ನೂ ಆಗಿರ್ತದೆ ರೀ। ಈಗ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ಒಂದು 3-4 ವಿಸಿಲ್ ಹೊಡ್ಸಂರಿ। ಗೋಧಿ ಆಗಳೇನ ಹೇಳ್ದಂಗೆ ಸ್ವಲ್ಪ ಹಾರ್ಡ್ ಇರ್ತದಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ವಿಸಿಲ್ಸ್ ಹೊಡಿಬೇಕು। ಇದಕ್ಕೆ ನೀರು ಅಕ್ಕಿಗಿಂತ ಜಾಸ್ತಿ ಬೇಕು ರೀ। ಈಗ ನಾವು 1 measure ಗೋಧಿ ತೊಗೊಂಡಿದ್ವಲ್ಲ, ಮಿನಿಮಮ್ 3 measure ಅಷ್ಟು ನೀರು ಇಟ್ಟುಬಿಟ್ಟು ಇದನ್ನು ಕುದಿಸ್ಕೊಂಬ್ರಿ। ಈಗ ಇದು ಕುಕ್ಕರ್ ಬುಚ್ಚಿಟ್ಬಿಟ್ಟು ರೆಗ್ಯುಲರ್ ನಾವು ಕುದಿಸ್ತೀವಲ್ಲ ರೀ ಅದೇ ಟೈಪ್ ಅನ್ನ ಮಾಡ್ದಂಗೆ ಇದನ್ನು ಒಂದು 3 ಸೀಟಿ ಇಲ್ಲ 4 ಸೀಟಿ ಹೊಡ್ಸೋಣ್ರಿ। ಈಗ ನೋಡಿರಿ, ನಾವು 4 ಸೀಟಿ ಹೊಡ್ಸಿದ್ವಿ, ಇದು ಸಾಫ್ಟ್ ಆಯಿತು। 1 cup ಬೆಲ್ಲ, 1 cup ಗೋಧಿಗೆ 1 cup ಬೆಲ್ಲ, 1:1 measure ಹಾಕೊಂಬ್ರಿ। ಮತ್ತು ಇದು ಗಟ್ಟಿ ಇರ್ಬೇಕು, ಗಟ್ಟಿ ಇರ್ತದಲ್ಲ ರೀ, ಹಾಗಾಗಿ ಸ್ವಲ್ಪ ನೀರು ಹಾಕ್ರಿ, 1-2 cup ನೀರು ಹಾಕ್ರಿ। ಪಾಯಸದ ಕನ್ಸಿಸ್ಟೆನ್ಸಿ ಅಷ್ಟೇ ಬರಬೇಕು ನಮಗೆ, ಅದ್ರ ಪ್ರಕಾರ ನೀರು ಹಾಕ್ಕೊಂಡ್ಬಿಟ್ಟು ಕಲಸ್ರಿ। ಕಲಸ್ಬಿಟ್ಟು ಮತ್ತೊಂದು ಸರಿ ಕುದಿಸಮ್ರಿ। ಈಗ ಕುದೀತಾ ಕುದೀತಾ ಬೆಲ್ಲ ಹಾಕಿದ್ವಲ್ಲ ನಾವು ಗಡ್ಡಿಗಳು, ಅದೆಲ್ಲ ಮಿಕ್ಸ್ ಆಗಿಬಿಟ್ಟು ಸಾಫ್ಟಾಗಿ ರೆಡಿ ಆಗಬೇಕು। ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು। 1 teaspoon ಅಷ್ಟು ತಿನ್ನೋದು ಸೋಂಪು ತೊಗೊಂಡ್ಬಿಟ್ಟು ಸ್ವಲ್ಪ ಕುಟ್ಕೊಂಡಿದ್ದೀವಿ ರೀ, ಕುಟ್ಕೊಂಡ್ಬಿಟ್ಟು ಹಾಕ್ರಿ, ಅದರದ್ದು ಫ್ಲೇವರ್ ಭಾಳ ಜಾಸ್ತಿ ಸ್ಪ್ರೆಡ್ ಔಟ್ ಆಗ್ತದೆ। 1 teaspoon ಅಷ್ಟು ಗಸಗಸಿ ಮತ್ತು ಒಣಗಿದ್ದಂಥ ಕೊಬ್ಬರಿ ತುರಿ ರೀ, ಇದು 1 tablespoon ಅಷ್ಟು ಅನ್ಕೋರಿ, ಒಣಗಿದಂಥ ಕೊಬ್ಬರಿ ತುರಿ ಇವೆಲ್ಲ ಹಾಕಿಬಿಟ್ಟು ಒಂದ್ಸರಿ ಚಲೋ ಮಿಕ್ಸ್ ಮಾಡ್ಕೊಂಬ್ರಿ। ಈ ಪರ್ಟಿಕ್ಯುಲರ್ ಪಾಯಸನಾಗ ನೋಡ್ರಿ ಇದೇ ಫ್ಲೇವರಿಂಗ್ ರೀ, ಗಸಗಸೆ ಮತ್ತು ಸೋಂಪು ಇವು ಎರಡರಿಂದ ಭಾಳ ಫ್ಲೇವರ್ ನ್ಯಾಚುರಲ್ ಆಗಿ ಬರ್ತದೆ ರೀ। ಈಗ ನೋಡ್ರಿ, ಈ ಬೆಲ್ಲ ಎಲ್ಲ ಕರ್ಗದೆ ಅದ, ಎಲ್ಲ ಕುದಿಲಿ ಆಗ್ತದಲ್ಲ, ಈ ಟೈಮ್ನಾಗ ಏಲಕ್ಕಿ ಹಾಕೊಂಬ್ರಿ, ಏಲಕ್ಕಿನಾಗ ನಮ್ಗೆ ರಿಚ್ ಫ್ಲೇವರ್ ಬರ್ತದೆ। ಇದು ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಮ್ರಿ, ಈಗ ಪಾಯಸ ಕಂಪ್ಲೀಟ್ಲಿ ರೆಡಿ ರೀ ನಮ್ಮದು। ಈಗ ಇದಕ್ಕೆ ಬೇಕಾಗಿರೋಂಥ ನೆಕ್ಸ್ಟ್ ಪ್ರೊಸೀಜರ್ ನೋಡಿರಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪಕ್ಕೆ ಬಿಸಿ ಮಾಡ್ಕೊಂಬ್ರಿ। ಈ ಪಾಯಸಗೆ ಟೇಸ್ಟ್ ಬರಬೇಕು ಅಂದರೆ ತುಪ್ಪ ಬೇಕೇ ಬೇಕ್ರಿ, ಅದಕ್ಕೆ ನಾವೇನು ಮಾಡ್ಲಿಕ್ಕೀವಿ, ತುಪ್ಪ ಕರಗಿಸ್ಕೊಳಿತೀವಿ, ಅದ್ರಾಗ ಸ್ವಲ್ಪ ಕಾಜುನು ಹಾಕೊಂಬ್ರಿ, ಕಾಜು ದ್ರಾಕ್ಷಿ ಹಾಕೊಂಡ್ರೆ ಅಲ್ಲಲ್ಲಿ ಕಾಜು ಬಂದರೆ ಚಲೋ ಇರ್ತದೆ ಅಂತ ಹೇಳ್ಬಿಟ್ಟು ಈಗ ನಾವು ಡ್ರೈ ಫ್ರೂಟ್ಸ್ನು ಹಾಕ್ಲಿಕ್ಕೀವಿ ರೀ। ಈ ಪಾಯಸದ್ರಾಗ ನೀವು ಅಬ್ಸರ್ವ್ ಮಾಡಿದರೆ ಕಡ್ಲಿ ಬ್ಯಾಳಿ ಇತ್ತಲ್ಲ, ಆವಾಗ ನೋಡ್ರಿ ನಾವು ಪಾಯಸ ತಿನ್ಬೇಕಾದ್ರೆ ಅಲ್ಲಿ ಇಲ್ಲಿ ಒಂದೊಂದು ಕಡ್ಲಿ ಬ್ಯಾಳಿ ಬರ್ತದೆ, ಒಂದೊಂದು ಕಾಜು ಕಿಶ್ಮಿಶ್ ಬಂತಂದರೆ ಭಾಳ ಮಸ್ತ್ ಟೇಸ್ಟ್ ಇರ್ತದೆ ರೀ। ಇದು ಯುನೀಕ್ ಆ್ಯಂಡ್ ಡಿಫ್ರೆಂಟ್ ರೀಜನಲ್ ಡಿಶ್ ರೀ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು, ಒಂದ್ಸರಿ ಟ್ರೈ ಮಾಡಿರಿ। ನಮ್ಮ ರೆಸಿಪಿ ನಿಮಗೆ ಪಸಂದ್ ಬಂದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ರೆಸಿಪಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿರಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।